ಕರೆ ಮೇರೆಗೆ ಇಡೀ ರಾಷ್ಟ್ರದಂತ ಎರಡು ತಾಸಿನ ಮುಷ್ಕರವನ್ನು ಕೇಂದ್ರ ಸರ್ಕಾರದ ಐಪಿಒ ವಿರುದ್ಧ, ಐಪಿಒ ಅರ್ಥಾತ್ ಇದರ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರೈವೇಟೈಸೇಷನ್ ವಿರುದ್ಧ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಇವತ್ತು 4ನೇ ತಾರೀಕಿಗೆ ನಾವು ಪಬ್ಲಿಕ್ ಸೇರನ್ನು ಬಿಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿದ ಸಲುವಾಗಿ ತರಾತ್ರಿಯಲ್ಲಿ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಎಚ್ಚರಿಕೆ ಗಂಟೆಯಾಗಿ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಎರಡು ತಾಸಿನ ಮುಷ್ಕರವನ್ನು ಕೈಗೊಂಡಿರ್ತಕ್ಕಂಥದ್ದು, ಮತ್ತು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು, ಅಖಿಲ ಭಾರತ ವಿಮಾನ ನೌಕರ ಸಂಘದ ಎಲ್ಲ ಸಂಗಾತಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ನೀವು ಮತ್ತೆ ನೀವು ಶೇರ್ಸ್ಗಳನ್ನು ಐಪಿಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರನ್ನು ನೀವು ಹೆಚ್ಚು ಮಾಡ್ತಾ ಹೋದರೆ ನಾವು ನಿಮ್ಮ ವಿರುದ್ಧ ತಿರುಗಿ ಬೀಳಬೇಕಾಗ್ತದೆ, ಜನಜಾಗೃತಿ ತಗೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ಅಖಿಲ ಭಾರತ ವಿಮಾನ ನೌಕರಿಸಿ ಕೊಟ್ಟಿದ್ದ ಸಲುವಾಗಿ ಕೊಡ್ತಾ ಇದೆ, ಮತ್ತು ಕೊಟ್ಟಿದ್ದ ಸಲುವಾಗಿ ಈ ಮುಷ್ಕರ ಇವತ್ತು ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ಕಾಮ್ರೇಡ್ ಹೊನ್ನವರು, ಕಾಮ್ರೇಡ್ ಶಿವರಾಜ್ ಜಾನೇಲರು, ಕಾಮ್ರೇಡ್ ನಜೀರ್ ಅಹಮದ್ ಅವರು ಇದಕ್ಕೆ ಬೆಂಬಲಕ್ಕೆ ಭಾಗವಾಗಿ ಬಂದಿದ್ದ ಸಲುವಾಗಿ ಅವರೆಲ್ಲರಿಗೆ ನನ್ನ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಬೀದರ್ ಶಾಖೆ ಭಾಗ ವತಿಯಿಂದ ಅವರಿಗೆ ಶರಣಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು. ಈ ಮುಷ್ಕರ ನಮ್ಮ ಎಂಪ್ಲಾಯಿಗೋಸ್ಕರ, ಸ್ಯಾಲ್ರಿ ಅಥವಾ ಮತ್ತಾವುದೇ ಅಲೋನ್ಸ್ ಕಡೆಯದು ಮುಷ್ಕರ ಮಾಡ್ತಾ ಇಲ್ಲ. ಪಾಲಿಸಿ ಹೋಲ್ಡರು, ಪಾಲಿಸಿ ಹೋಲ್ಡರಿಗೆ ಲಾಸ್ ಆಗಬಾರ್ದು, ನಮ್ಮ ಭಾರತ ದೇಶಕ್ಕೆ ಲಾಸ್ ಆಗಬಾರ್ದು, ನಮ್ಮ ಸಂಸ್ಥೆಗೆ ಲಾಸ್ ಆಗಬಾರ್ದು. ಈ ನಮ್ಮ ಕೇಂದ್ರ ಸರ್ಕಾರ ಏನು ಎಲ್ ಐ ಸಿಯನ್ನು ಐ ಪಿ ಒ ಮುಖಾಂತರ ಷೇರು ಮಾರಾಟ ಮಾಡಿ ನಮ್ಮ ನಮ್ಮ ರಾಷ್ಟ್ರೀಯ ಒಂದು ಹೆಮ್ಮೆರ ಆಗಿ ಬೆಳೆದಂಥ ನಮ್ಮ ಸಂಸ್ಥೆಯನ್ನು ವೀಕ್ ಮಾಡಲಿಕ್ಕೆ ಹೊರಟದ, ಇದ್ರ ತರವಿ ವಿರುದ್ಧ ನಾವು 2 ವರ್ಷ ವಾಕಟ್ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಸದ್ಯ ಪರಿಸ್ಥಿತಿ ಏನ ಸರ್, ಎಲ್ಲ ಎಲ್ ಐ ಸಿ ಮತ್ತು ಆಲ್ಮೋಸ್ಟ್ ಆಲ್ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡಿ ಏನು ಉಪಯೋಗ ಅಂತ ಕೆಲವು ನಮ್ಮ ಸಂಗಾತಿ ಕೇಳಿದ್ರು. ಅದಕ್ಕೆ ಹೇಳಿದೆ ನಾನು, ಫಾರ್ ಎಕ್ಸಾಂಪಲ್ ರಷ್ಯಾ ಆ್ಯಂಡ್ ಮತ್ತು ಉಕ್ರೇನ್ ಈಗ ಯುದ್ಧ ನಡೆದದ, ಬಟ್ ರಷ್ಯಾ ದೊಡ್ಡ ದೇಶ ಅದ, ಉಕ್ರೇನ್ ಚಿಕ್ಕದದ, ಬಟ್ ಅದು ಸಾವಿರಾರು ಜನ ಕೊಂತಾ ಇದ್ದಾರೆ, ಅದ್ರ ಮತ್ತೆ ಎದೆ ಗುಂತಾ ಇಲ್ಲ ಅದು ಉಕ್ರೇನ್, ಅದರ ವಿರುದ್ಧ ಹೋರಾಡ್ತಾನೆ ಬಂದದ. ಸೊ ಹಾಗ ಸರ್ಕಾರ ಏನೇ ಪ್ರಯತ್ನ ಪಟ್ಟರು ಅದಕ್ಕೆ ನಾವು ಎದೆಗೂ ಕೊಟ್ಟು ನಾವು ಮುಂದೆ ಹೋಗಿ ನುಗ್ಗಬೇಕು. ಮುಂದೆ ನುಗ್ಗಿದ್ರೆ ಮಾತ್ರ ನಾವು ಉಳ್ಕೋತೇವೆ, ನಮ್ಮ ಸಂಸ್ಥೆ ಉಳಿತದ, ನಮ್ಮ ದೇಶ ಉಳಿತದ, ನಮ್ಮ ಪಾಲಿಸಿದಾರ ಹಿತರಕ್ಷಣೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ 2 ತಾಸು ನಾವು ಮುಷ್ಕರ ಮಾಡ್ತೇವೆ. ಕರೆ ಮೇರೆಗೆ
ಇಡೀ ರಾಷ್ಟ್ರದಂತ ಎರಡು ತಾಸಿನ ಮುಷ್ಕರವನ್ನ ಕೇಂದ್ರ ಸರ್ಕಾರದ ಐಪಿಒ ವಿರುದ್ಧ, ಐಪಿಒ ಅರ್ಥಾತ್ ಇದರ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರೈವೇಟೈಸೇಷನ್ ವಿರುದ್ಧ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಇವತ್ತು 4ನೇ ತಾರೀಕಿಗೆ ನಾವು ಪಬ್ಲಿಕ್ ಸೇರನ್ನ ಬಿಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಹೇಳಿದ ಸಲುವಾಗಿ ತರಾತ್ರಿಯಲ್ಲಿ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಎಚ್ಚರಿಕೆ ಗಂಟೆಯಾಗಿ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ 2 ತಾಸಿನ ಮುಷ್ಕರವನ್ನು ಕೈಗೊಂಡಿರ್ತಕ್ಕಂಥದ್ದು, ಮತ್ತು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು, ಅಖಿಲ ಭಾರತ ವಿಮಾನ ನೌಕರ ಸಂಘದ ಎಲ್ಲ ಸಂಗಾತಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ನೀವು ಮತ್ತೆ ನೀವು ಶೇರ್ಸ್ಗಳನ್ನು ಐಪಿಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರನ್ನು ನೀವು ಹೆಚ್ಚು ಮಾಡ್ತಾ ಹೋದರೆ ನಾವು ನಿಮ್ಮ ವಿರುದ್ಧ ತಿರುಗಿ ಬೀಳಬೇಕಾಗ್ತದೆ, ಜನಜಾಗೃತಿ ತಗೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ಅಖಿಲ ಭಾರತ ವಿಮಾನ ನೌಕರಿಸಿ ಕೊಟ್ಟಿದ್ದ ಸಲುವಾಗಿ ಕೊಡ್ತಾ ಇದೆ, ಮತ್ತು ಕೊಟ್ಟಿದ್ದ ಸಲುವಾಗಿ ಈ ಮುಷ್ಕರ ಇವತ್ತು ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ಕಾಮ್ರೇಡ್ ಹೊನ್ನವರು, ಕಾಮ್ರೇಡ್ ಶಿವರಾಜ್ ಜಾನೇಲರು, ಕಾಮ್ರೇಡ್ ನಜೀರ್ ಅಹಮದ್ ಅವರು ಇದಕ್ಕೆ ಬೆಂಬಲಕ್ಕೆ ಭಾಗವಾಗಿ ಬಂದಿದ್ದ ಸಲುವಾಗಿ ಅವರೆಲ್ಲರಿಗೆ ನಮ್ಮ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಬೀದರ್ ಶಾಖೆ ಭಾಗ ವತಿಯಿಂದ ಅವರಿಗೆ ಶರಣಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು. ಈ ಮುಷ್ಕರ ನಮ್ಮ ಎಂಪ್ಲಾಯಿಗೋಸ್ಕರ, ಸ್ಯಾಲ್ರಿ ಅಥವಾ ಮತ್ತಾವುದೇ ಅಲೋನ್ಸ್ ಕಡೆಯದು ಮುಷ್ಕರ ಮಾಡ್ತಾ ಇಲ್ಲ. ಪಾಲಿಸಿ ಹೋಲ್ಡರು, ಪಾಲಿಸಿ ಹೋಲ್ಡರಿಗೆ ಲಾಸ್ ಆಗಬಾರ್ದು, ನಮ್ಮ ಭಾರತ ದೇಶಕ್ಕೆ ಲಾಸ್ ಆಗಬಾರ್ದು, ನಮ್ಮ ಸಂಸ್ಥೆಗೆ ಲಾಸ್ ಆಗಬಾರ್ದು. ಈ ನಮ್ಮ ಕೇಂದ್ರ ಸರ್ಕಾರ ಏನು LIC IPO ಮುಖಾಂತರ ಷೇರು ಮಾರಾಟ ಮಾಡಿ ನಮ್ಮ ನಮ್ಮ ರಾಷ್ಟ್ರೀಯ ಒಂದು ಹೆಮ್ಮೆರಾಗಿ ಬೆಳೆದಂಥ ನಮ್ಮ ಸಂಸ್ಥೆಯನ್ನು ವೀಕ್ ಮಾಡಲಿಕ್ಕೆ ಹೊರಟದ. ಇದ್ರ ತರವಿ ವಿರುದ್ಧ ನಾವು 2 ವರ್ಷ ವಾಕಟ್ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಸದ್ಯ ಪರಿಸ್ಥಿತಿ ಏನ ಸರ್, ಎಲ್ಲ LIC ಮತ್ತು ಆಲ್ಮೋಸ್ಟ್ ಆಲ್ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡಿ ಏನು ಉಪಯೋಗ ಅಂತ ಕೆಲವು ನಮ್ಮ ಸಂಗಾತಿ ಕೇಳಿದ್ರು. ಅದಕ್ಕೆ ಹೇಳಿದೆ ನಾನು, ಫಾರ್ ಎಕ್ಸಾಂಪಲ್ ರಷ್ಯಾ ಆ್ಯಂಡ್ ಮತ್ತು ಉಕ್ರೇನ್ ಈಗ ಯುದ್ಧ ನಡೆದದ, ಬಟ್ ರಷ್ಯಾ ದೊಡ್ಡ ದೇಶ ಅದ, ಉಕ್ರೇನ್ ಚಿಕ್ಕದದ, ಬಟ್ ಅದು 1000 ಜನ ಕೊಂತಾ ಇದ್ದಾರೆ, ಅದ್ರ ಮತ್ತೆ ಎದೆ ಗುಂತಾ ಇಲ್ಲ ಅದು ಉಕ್ರೇನ್, ಅದರ ವಿರುದ್ಧ ಹೋರಾಡ್ತಾನೆ ಬಂದದ. ಸೊ ಹಾಗೆ ಸರ್ಕಾರ ಏನೇ ಪ್ರಯತ್ನ ಪಟ್ಟರೂ ಅದಕ್ಕೆ ನಾವು ಎದೆಗೂ ಕೊಟ್ಟು ನಾವು ಮುಂದೆ ಹೋಗಿ ನುಗ್ಗಬೇಕು. ಮುಂದೆ ನುಗ್ಗಿದ್ರೆ ಮಾತ್ರ ನಾವು ಉಳ್ಕೋತೇವೆ, ನಮ್ಮ ಸಂಸ್ಥೆ ಉಳಿತದ, ನಮ್ಮ ದೇಶ ಉಳಿತದ, ನಮ್ಮ ಪಾಲಿಸಿದಾರ ಹಿತರಕ್ಷಣೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ 2 ತಾಸು ನಾವು ಮುಷ್ಕರ ಮಾಡ್ತೇವೆ. ಸಂಘದ ಕರೆ ಮೇರೆಗೆ ಇಡೀ ರಾಷ್ಟ್ರದಂತ 2 ತಾಸಿನ ಮುಷ್ಕರವನ್ನ ಕೇಂದ್ರ ಸರ್ಕಾರದ ಐಪಿಒ ವಿರುದ್ಧ, ಐಪಿಒ ಅರ್ಥಾತ್ ಇದರ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರೈವೇಟೈಸೇಷನ್ ವಿರುದ್ಧ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಇವತ್ತು 4ನೇ ತಾರೀಕಿಗೆ ನಾವು ಪಬ್ಲಿಕ್ ಸೇರನ್ನು ಬಿಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿದ ಸಲುವಾಗಿ ತರಾತ್ರಿಯಲ್ಲಿ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಎಚ್ಚರಿಕೆ ಗಂಟೆಯಾಗಿ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ 2 ತಾಸಿನ ಮುಷ್ಕರವನ್ನು ಕೈಗೊಂಡಿರ್ತಕ್ಕಂಥದ್ದು, ಮತ್ತು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು, ಅಖಿಲ ಭಾರತ ವಿಮಾನ ನೌಕರ ಸಂಘದ ಎಲ್ಲ ಸಂಗಾತಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ನೀವು ಮತ್ತೆ ನೀವು ಶೇರ್ಸ್ಗಳನ್ನು ಐಪಿಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರನ್ನು ನೀವು ಹೆಚ್ಚು ಮಾಡ್ತಾ ಹೋದರೆ ನಾವು ನಿಮ್ಮ ವಿರುದ್ಧ ತಿರುಗಿ ಬೀಳಬೇಕಾಗ್ತದೆ, ಜನಜಾಗೃತಿ ತಗೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ಅಖಿಲ ಭಾರತ ವಿಮಾನ ನೌಕರಿಸಿ ಕೊಟ್ಟಿದ್ದ ಸಲುವಾಗಿ ಕೊಡ್ತಾ ಇದೆ, ಮತ್ತು ಕೊಟ್ಟಿದ್ದ ಸಲುವಾಗಿ ಈ ಮುಷ್ಕರ ಇವತ್ತು ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ಕಾಮ್ರೇಡ್ ಹೊನ್ನವರು, ಕಾಮ್ರೇಡ್ ಶಿವರಾಜ್ ಜಾನೇಲರು, ಕಾಮ್ರೇಡ್ ನಜೀರ್ ಅಹಮದ್ ಅವರು ಇದಕ್ಕೆ ಬೆಂಬಲಕ್ಕೆ ಭಾಗವಾಗಿ ಬಂದಿದ್ದ ಸಲುವಾಗಿ ಅವರೆಲ್ಲರಿಗೆ ನಮ್ಮ
ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಬೀದರ್ ಶಾಖೆ ಭಾಗ ವತಿಯಿಂದ ಅವರಿಗೆ ಶರಣಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು. ಈ ಮುಷ್ಕರ ನಮ್ಮ ಎಂಪ್ಲಾಯಿಗೋಸ್ಕರ ಸ್ಯಾಲ್ರಿ ಅಥವಾ ಮತ್ತಾವುದೇ ಅಲೋನ್ಸ್ ಕಡೆಯದು ಮುಷ್ಕರ ಮಾಡ್ತಾ ಇಲ್ಲ. ಪಾಲಿಸಿ ಹೋಲ್ಡರು, ಪಾಲಿಸಿ ಹೋಲ್ಡರಿಗೆ ಲಾಸ್ ಆಗಬಾರ್ದು, ನಮ್ಮ ಭಾರತ ದೇಶಕ್ಕೆ ಲಾಸ್ ಆಗಬಾರ್ದು, ನಮ್ಮ ಸಂಸ್ಥೆಗೆ ಲಾಸ್ ಆಗಬಾರ್ದು. ಈ ನಮ್ಮ ಕೇಂದ್ರ ಸರ್ಕಾರ ಏನು ಎಲ್ ಐ ಸಿಯನ್ನು ಐ ಪಿ ಒ ಮುಖಾಂತರ ಷೇರು ಮಾರಾಟ ಮಾಡಿ ನಮ್ಮ ನಮ್ಮ ರಾಷ್ಟ್ರೀಯ ಒಂದು ಹೆಮ್ಮೆರ ಆಗಿ ಬೆಳೆದಂಥ ನಮ್ಮ ಸಂಸ್ಥೆಯನ್ನು ವೀಕ್ ಮಾಡಲಿಕ್ಕೆ ಹೊರಟದ. ಇದ್ರ ವಿರುದ್ಧ ನಾವು 2 ವರ್ಷ ವಾಕಟ್ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಸದ್ಯ ಪರಿಸ್ಥಿತಿ ಏನ ಸರ್, ಎಲ್ಲ ಎಲ್ ಐ ಸಿ ಮತ್ತು ಆಲ್ಮೋಸ್ಟ್ ಆಲ್ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡಿ ಏನು ಉಪಯೋಗ ಅಂತ ಕೆಲವು ನಮ್ಮ ಸಂಗಾತಿ ಕೇಳಿದ್ರು. ಅದಕ್ಕೆ ಹೇಳಿದೆ ನಾನು, ಫಾರ್ ಎಕ್ಸಾಂಪಲ್ ರಷ್ಯಾ ಆ್ಯಂಡ್ ಮತ್ತು ಉಕ್ರೇನ್ ಈಗ ಯುದ್ಧ ನಡೆದದ, ಬಟ್ ರಷ್ಯಾ ದೊಡ್ಡ ದೇಶ ಅದ, ಉಕ್ರೇನ್ ಚಿಕ್ಕದದ, ಬಟ್ ಅದು ಸಾವಿರಾರು ಜನ ಕೊಂತಾ ಇದ್ದಾರೆ, ಆದ್ರೆ ಮತ್ತೆ ಎದೆ ಗುಂತಾ ಇಲ್ಲ ಅದು ಉಕ್ರೇನ್, ಅದ್ರ ವಿರುದ್ಧ ಹೋರಾಡ್ತಾನೆ ಬಂದದ. ಸೊ ಹಾಗ ಸರ್ಕಾರ ಏನೇ ಪ್ರಯತ್ನ ಪಟ್ಟರು ಅದಕ್ಕೆ ನಾವು ಎದೆಗೂ ಕೊಟ್ಟು ನಾವು ಮುಂದೆ ಹೋಗಿ ನುಗ್ಗಬೇಕು. ಮುಂದೆ ನುಗ್ಗಿದ್ರೆ ಮಾತ್ರ ನಾವು ಉಳ್ಕೋತೇವೆ, ನಮ್ಮ ಸಂಸ್ಥೆ ಉಳಿತದ, ನಮ್ಮ ದೇಶ ಉಳಿತದ, ನಮ್ಮ ಪಾಲಿಸಿದಾರರ ಹಿತರಕ್ಷಣೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ 2 ತಾಸು ನಾವು ಮುಷ್ಕರ ಮಾಡ್ತೇವೆ. ಸಂಘದ ಕರೆ ಮೇರೆಗೆ ಇಡೀ ರಾಷ್ಟ್ರದಂತ 2 ತಾಸಿನ ಮುಷ್ಕರವನ್ನ ಕೇಂದ್ರ ಸರ್ಕಾರದ ಐಪಿಒ ವಿರುದ್ಧ, ಐಪಿಒ ಅರ್ಥಾತ್ ಇದರ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರೈವೇಟೈಸೇಷನ್ ವಿರುದ್ಧ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಇವತ್ತು 4ನೇ ತಾರೀಕಿಗೆ ನಾವು ಪಬ್ಲಿಕ್ ಸೇರನ್ನು ಬಿಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿದ ಸಲುವಾಗಿ ತರಾತುರಿಯಲ್ಲಿ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಎಚ್ಚರಿಕೆ ಗಂಟೆಯಾಗಿ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ 2 ತಾಸಿನ ಮುಷ್ಕರವನ್ನು ಕೈಗೊಂಡಿರತಕ್ಕಂಥದ್ದು, ಮತ್ತು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು, ಅಖಿಲ ಭಾರತ ವಿಮಾನ ನೌಕರ ಸಂಘದ ಎಲ್ಲ ಸಂಗಾತಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ನೀವು ಮತ್ತೆ ನೀವು ಶೇರ್ಸ್ಗಳನ್ನು ಐಪಿಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರನ್ನು ನೀವು ಹೆಚ್ಚು ಮಾಡ್ತಾ ಹೋದರೆ ನಾವು ನಿಮ್ಮ ವಿರುದ್ಧ ತಿರುಗಿ ಬೀಳಬೇಕಾಗ್ತದೆ, ಜನಜಾಗೃತಿ ತಗೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ಅಖಿಲ ಭಾರತ ವಿಮಾನ ನೌಕರಿಸ ಕೊಟ್ಟಿದ್ದ ಸಲುವಾಗಿ ಕೊಡ್ತಾ ಇದೆ, ಮತ್ತು ಕೊಟ್ಟಿದ್ದ ಸಲುವಾಗಿ ಈ ಮುಷ್ಕರ ಇವತ್ತು ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ಕಾಮ್ರೇಡ್ ಹೊನ್ನ ಅವರು, ಕಾಮ್ರೇಡ್ ಶಿವರಾಜ್ ಡ್ಯಾನಿಯಲ್ ಅವರು, ಕಾಮ್ರೇಡ್ ನಜೀರ್ ಅಹಮದ್ ಅವರು ಈ ಇದಕ್ಕೆ ಬೆಂಬಲಕ್ಕೆ ಭಾಗವಾಗಿ ಬಂದಿದ್ದ ಸಲುವಾಗಿ ಅವರೆಲ್ಲರಿಗೆ ನಮ್ಮ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಬೀದರ್ ಶಾಖೆ ಭಾಗ ವತಿಯಿಂದ ಅವರಿಗೆ ಶರಣಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು.